ಈ ಬಾರಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಆಮ್ ಆದ್ಮಿ ಪಕ್ಷದಿಂದ ಕೀರ್ತನ್ ಕುಮಾರ್ ಕಣಕ್ಕಿಳಿತಾ ಇದ್ದಾರೆ ವಿದೇಶದಲ್ಲಿ ವ್ಯಾಸಂಗ ಮಾಡಿರುವಂತಹ ಕೀರ್ತನ್ ಕುಮಾರ್ ರಾಜ್ಯದಲ್ಲಿ ಅದೇ ಮಾದರಿಯ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನು ಕೀರ್ತನ್ ಕುಮಾರ್ ಜೊತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಡೆಸಿರುವಂತಹ ಮಾತುಕತೆ ಇದೆ ನೋಡಿ ಮಾಡಿದಂತ ಕೆಲಸ ನನ್ನೊಟ್ಟಿಗೆ ಕೀರ್ತನ್ ಕುಮಾರ್ ಅವರಿದ್ದಾರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಾರೆ ಯುವ ನೇತಾರರು ಕೂಡ ಅವ್ರನ್ನ ಮಾತಾಡಿಸ್ತೇನೆ ಸರಿಗ ಒಂದು ದೇಶ ಉದ್ಧಾರ ಆಗಬೇಕು ಒಂದು ಕಾನ್ಸ್ಟಿಟ್ಯೂನ್ಸಿ ಉದ್ಧಾರ ಆಗಬೇಕು ಅಂದಾಗ ಫಸ್ಟು ಜನ ನೋಡೋದು ಹೆಲ್ತ್ ಫೆಸಿಲಿಟಿ ಇನ್ನೊಂದು ಎಜುಕೇಷನ್ ವಿದೇಶಗಳಲ್ಲಿ ನೀವು ವ್ಯಾಸಂಗ ಮಾಡಿರೋದರಿಂದ ಈ ಪ್ರಶ್ನೆ ಕೇಳ್ತೀನಿ ಅಲ್ಲಿರುವಂಥ ಹೆಲ್ತ್ ಫೆಸಿಲಿಟಿ ಮತ್ತು ಎಜುಕೇಷನ್ ಫೆಸಿಲಿಟಿನ ನಮ್ಮಲ್ಲಿ ಈ ಹಿಂದೆ ತರ್ಬೋದಿತ್ತು ಬಟ್ ಯಾಕೋ ರಾಜಕಾರಣಿಗಳು ಮನ್ಸು ಮಾಡಿಲ್ಲ ಅದನ್ನು ನೀವು ಮಾಡ್ತಿದ್ದೀನಿ ಅಂತ ಹೇಳ್ತೀರಾ ಒಂದು ಬದಲಾವಣೆ ತರಬೇಕು ಅಂತ ಹೇಳ್ತೀರಾ ಏನು ನಿರೀಕ್ಷೆ ತಗೊಳ್ಬೋದು ಕೀರ್ತನ್ ಕುಮಾರ್ ಅವರು ಇಲ್ಲಿಗೆ ಎಮ್ ಎಲ್ ಎ ಆದರು ಅಂದರೆ ಈ ಕ್ಷೇತ್ರಕ್ಕೆ ಎಜುಕೇಷನ್ ಮತ್ತು ಹೆಲ್ತ್ ಏನು ಬೆನಿಫಿಟ್ ಇರುತ್ತೆ ಮೊಟ್ಟೆ ಮೊದಲನೇದಾಗಿ ದಾಸಳ್ಳಿ ಕ್ಷೇತ್ರದಲ್ಲಿ ಇವತ್ತು ಇಪ್ಪತ್ತೆರಡು ಸರ್ಕಾರಿ ಶಾಲೆಗಳಿದೆ ಹದಿನೆಂಟು ಅಂಗನವಾಡಿಗಳಿದೆ ಈ ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳನ್ನ ನಾವು ಒಂದು ಹೊಸ ರೂಪದಲ್ಲಿ ಒಂದು ರಾಷ್ಟ್ರ ಮಟ್ಟದಲ್ಲಿ ನಾವು ಅರ್ಪಿಸುವಂಥ ಒಂದು ಕಾರ್ಯಕ್ರಮ ಅದನ್ನು ಕಮ್ ನವೀಕರಣ ಕಂಪ್ಲೀಟ್ ನವೀಕರಣ ಆಗಿ ಒಂದು ನ್ಯೂ ಮಾಡಲನ್ನ ನ್ಯೂ ಪ್ರೆಸೆಂಟೇಷನನ್ನು ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅದರ ಕಟ್ಟಡ ಆಗಲಿ ಅದರಲ್ಲಿರುವಂಥ ಒಳ್ಳೆ ಟೀಚರ್ಸ್ಗಳಿಗೆ ಟ್ರೈನಿಂಗ್ ಆಗಲಿ ಇಲ್ಲ ಬೇರೆ ಯಾವುದೇ ಒಂದು ಬೇಕಾದಂಥ ಫೆಸಿಲಿಟಿಗಳನ್ನ ಒಂದು ಸೆಂಟರ್ ಫಾರ್ ಎಕ್ಸಲೆನ್ಸ್ ಮಾಡಲಲ್ಲಿ ಕೆಲವು ಸ್ಕೂಲ್ಗಳನ್ನ ನಾವು ಐಡೆಂಟಿಫೈ ಮಾಡ್ತೀವಿ ಆದರೆ ಇಪ್ಪತ್ತೆರಡು ಶಾಲೆಗಳನ್ನು ಕೂಡ ಅಭಿವೃದ್ಧಿ ಮಾಡಿ ತೋರಿಸ್ತೀವಿ ಇದು ನಮ್ಮ ಗ್ಯಾರಂಟಿ ಇನ್ನೊಂದು ಸರ್ಕಾರಿ ಆಸ್ಪತ್ರೆ ಇವತ್ತು ದಾಸಳ್ಳಿ ಕ್ಷೇತ್ರದಲ್ಲಿ ಹತ್ತು ಒಂದು ಹದ್ ಹದಿನೈದು ಲಕ್ಷ ಜನ ಆದರೂ ವಾಸ ವಾಸ ಮಾಡ್ತಾಯಿದ್ದಾರೆ ಉದ್ಯೋಗನ ಆರಿಸ್ಕೊಂಡೇ ಒಂದು ಆರರಿಂದ ಏಳು ಲಕ್ಷ ಜನ ಇವತ್ತು ದಾಸರೋಳ್ಳಿಯಲ್ಲಿ ನೆಲೆಸಿದ್ದಾರೆ ಶಿಕ್ಷಣವನ್ನು ಆರಿಸ್ಕೊಂಡು ತುಂಬ ಜನ ಇದ್ದಾರೆ ಇವರೆಲ್ಲರೂ ಕೂಡ ಒಂದು ಬಡ ಜನರಿಗೆ ಇವತ್ತು ಬೇಕಾದಂಥ ಆರೋಗ್ಯ ವ್ಯವಸ್ಥೆ ದಾಸರೋಳ್ಳಿ ಕ್ಷೇತ್ರದಲ್ಲಿ ಇನ್ನೂ ಆಗಿಲ್ಲ ಇದು ನಾವು ಬಂದರೆ ಆಯ್ಕೆ ಆದರೆ ಡೆಫಿನೆಟ್ಲಿ ಇದನ್ನು ಒಂದು ಫೈವ್ ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟಲ್ನ ದಾಸೋಳ್ಳಿ ಕ್ಷೇತ್ರದಲ್ಲಿ ಮಾಡುವಂಥದ್ದು ಖಚಿತ ಇವತ್ತು ನಿಮ್ಗೆ ಆಶ್ಚರ್ಯ ಆಗ್ಬೋದು ನಮಗೆ ಇಡೀ ದೇಶದಲ್ಲಿ ಬಡತನ ಜಾಸ್ತಿ ಆಗಿದೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ತಾವು ನಮ್ಮ ಪರ್ಸೆಂಟೇಜ್ ಆಫ್ ಪಾವರ್ಟಿ ಇನ್ಕ್ರೀಸ್ ಆಗಿದೆ ಇದು ನಮಗೆ ಅಲಾರ್ಮಿಂಗ್ ನಾವು ಬದಲಾವಣೆ ಕೀರ್ತನ್ ಕುಮಾರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ರವಿಚಂದ್ರನ್ ಜೊತೆ ಅಭಿಷೇಕ್ ಬಿ ವಿ ವಿಸ್ತಾರ ನ್ಯೂಸ್ ಬೆಂಗಳೂರು ನ್ಯೂಸ್ ನಿಖರ ಜನಪರ